ಬಟ್ ಆದ್ಮೇಲೆ ಸುಮಾರು ಒಂದು ಒಂದು ವರ್ಷ ಆಯ್ತು, ನಾವು ಅದರಿಂದನೂ ಮುಂದೆ ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ಚಿರೂರ್ನ ನಾವು ನೆನೆಸ್ಕೊಂಡು ಯಾವತ್ತು ಅಳಬಾರ್ದು, ಚಿರೂರ್ನ ನೆನೆಸ್ಕೊಂಡು ಯಾವತ್ತು ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಅವನ ಅವನ ಜೊತೆ ನಾವೆಲ್ಲ ಕಂಡಂತ ಒಂದು ಕನಸು ಅದನ್ನ ಇವತ್ತು ನನಸು ಮಾಡೋಕ್ಕೆ ನಾವು ಮುಂದಾಗಿದ್ವಿ. ಸೊ ಇದು ನನಸು ಮಾಡಕ್ಕೆ ಮುಂದಾದಾಗ ಏನೋ ಡಿಸಿಷನ್ ಮಾಡಿರ್ಲಿಲ್ಲ, ಅಂದ್ರೆ ನಾವು ಸಿನಿಮಾ ಮಾಡಬೇಕು ಅಥವಾ ಈ ಕನಸು ನಾನು ನನಸು ಮಾಡಬೇಕು ಅಂತ ಯಾವುದು ಅನ್ಕೊಂಡೇ ಇರಲಿಲ್ಲ. ಒಂದ್ ದಿವಸ ನನಗೊಂದು ಕಾಲ್ ಬಂತು, ಯಾರಿಗೂ ಗೊತ್ತಿಲ್ಲ, ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ಶ್ರುತಿ ಹರಿಹರನ್ ಫೋನ್ ಮಾಡಿದ್ರು. ನನಗೆ ಫೋನ್ ಮಾಡಿ ಒಂದು ಕತೆ ಇದೆ ಕೇಳ್ತೀಯಾ ಅಂತ ಹೇಳಿದ್ರು. ಇವತ್ತು ವಿಶಾಲ್ ಬಂದು ನನಗೆ ಕತೆ ಹೇಳಿದ. ಕತೆ ಹೇಳ್ತಿದ್ದಂಗೆ ನನಗೆ ಅದನ್ನ ನಿರ್ಮಾಣ ಮಾಡ್ಬೇಕು ಏನು ಯೋಚನೆ ಬರಲಿಲ್ಲ. ಅದೇ ಟೆಕ್ನಿಷಿಯನ್ ಸ್ಟಾರ್ಟ್ ವರ್ಕಿಂಗ್, ಹಾ ತುಂಬಾ ಚೆನ್ನಾಗಿದೆ ಕತೆ, ಕೆಲಸ ಮಾಡೋಣ, ಡೆಲಿಬರೇಟರ್ ಕರೀರಿ, ಅಡ್ವಾನ್ಸ್ ಮಾಡೋಣ, ಕೆಲಸ ಸ್ಟಾರ್ಟ್ ಮಾಡ್ಕೋಣ, ಒಂದ್ ಎರಡ್ ಮೂರು ಡಿಸ್ಕಷನ್ ಆಗಿ ಆತರ. ಸೊ ಈ ಕಥೆನ ಡೆವಲಪ್ ಮಾಡ್ಬೇಕು ಅನ್ನೋದೊಂದೇ ತಲೆಯಲ್ಲಿ ಇತ್ತು ಹೊರತು ಇದನ್ನ ನಾವು ನಿರ್ಮಾಣ ಮಾಡಬೇಕು, ನಾವೊಂದು ಸಂಸ್ಥೆ ಕಟ್ಕೊಬೇಕು ಅನ್ನೋದೆಲ್ಲ ಯೋಚನೆ ಇರಲಿಲ್ಲ.